ಬಿಜೆಪಿ ಕಾಂಗ್ರೆಸ್ ನಡುವೆ ರಾಮ ರಾಜಕೀಯ ಮುಂದುವರಿತಾ ಇದೆ. ಶ್ರೀರಾಮ ಅವರಪ್ಪನ ಮನೆ ಸ್ವತ್ತ, ಅವರಪ್ಪನ ಮನೆ ಆಸ್ತಿನಾ ಅಂತ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಎಂದೇ ಶ್ರೀರಾಮಚಂದ್ರ ಮಹಾಪ್ರಭು ಬಿಜೆಪಿ ಆಸ್ತಿನಾ, ಅವರಪ್ಪನ ಮನೆ ಸ್ವತ್ತ ಇದು ಅಂತ ಡಿ ಕೆ ಶಿವಕುಮಾರ್ ಕೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರಲ್ಲೇ ರಾಮ ಇದ್ದಾನೆ, ನನ್ನ ಹೆಸರಲ್ಲಿ ಶಿವ ಇದ್ದಾನೆ, ಶಿವನ ಮಗ ಕುಮಾರನೂ ಇದ್ದಾನೆ. ಸಿದ್ದರಾಮಯ್ಯ ಅವರ ಹೆಸರಲ್ಲಿ ರಾಮ ಇದ್ದಾನೆ, ಡಿ ಕೆ ಶಿವಕುಮಾರ್ ಈ ಹೆಸರಲ್ಲಿ ಶಿವ ಇದ್ದಾನೆ, ಕುಮಾರ್ ಶಿವನ ಮಗನೂ ಇದ್ದಾನೆ. ಬಿಜೆಪಿಗರಿಗೆ ಹೊಟ್ಟೆ ಉರಿರಿ, ಹೊಟ್ಟೆ ಸಂಕಟ ಅವ್ರಿಗೆ, ಹಿಂದೂ ವಿರೋಧಿಗಳು ಅಂತ ನಮ್ಮನ್ನು ಸುಮ್ಮನೆ ಬಿಂಬಿಸ್ತಾರೆ ಅವರು. ಮುಜರಾಯಿ ಇಲಾಖೆ ದೇವಸ್ಥಾನಗಳಲ್ಲಿ ಪೂಜೆಗೆ ಆದೇಶ ಮಾಡಿಲ್ವೇನ್ರಿ? ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಸಭೆ ನಡೆಸಿ ಪೂಜೆಗೆ ಅನುಮತಿಯನ್ನು ಕೊಟ್ಟಿದ್ದೇವೆ ನಾವು. ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್ ಅಂತ ಗಾಂಧೀಜಿನೇ ಹೇಳಿದ್ದಾರೆ. ನಾವು ರಾಮನನ್ನು ಪೂಜಿಸ್ತೀವಿ, ಸೀತೆಯನ್ನು ಪೂಜೆ ಮಾಡ್ತೀವಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಶ್ರೀರಾಮ ಯಾರ ಮನೆ ಆಸ್ತಿ ಅಲ್ಲ ರೀ? ಗಾಂಧೀಜಿ ಅವರು ಏನ್ ಹೇಳಿದ್ದಾರೆ? ರಘುಪತಿ ರಾಘವ ರಾಜಾರಾಮ್, ಪತಿ ತಪಾವನ ಸೀತಾರಾಮ್, ರಾಮನು ಇದ್ದಾರೆ, ಸೀತನು ಇದ್ದಾರೆ. ನಾನು ಹೇಳಿದ್ನಲ್ಲ, ಸಿದ್ದರಾಮಯ್ಯನವರ ಹೆಸರಿನಲ್ಲಿ ರಾಮ ಇದ್ದಾನೆ, ಶಿವಕುಮಾರ್ ಹೆಸರಿನಲ್ಲಿ ಶಿವ ಇದ್ದಾನೆ, ಶಿವನ ಮಗನೂ ಇದ್ದಾನೆ ಕುಮಾರ. ಇನ್ನೇನು ಬೇಕು? ಇದು ನಮ್ಮ ಎಲ್ಲ ಧರ್ಮ. ಸೊ ಬಿಜೆಪಿಯವ್ರ ಪಾಪ ಅವ್ರಿಗೆ ಇನ್ನೇನಿಲ್ಲ. ಅವ್ರೇನಪ್ಪ ಅಂತಂದ್ರೆ ನಮ್ಮನ್ನೆಲ್ಲ ಒಂದೇನಾದ್ರು ಒಂದು ಫೋಟೋ ಮಾಡಿಬಿಟ್ಟು ಇವರು ಹಿಂದೂ ವಿರೋಧಿಗಳು ರೀ, ಧಾರ್ಮಿಕ ದತ್ತಿ ಇಲಾಖೆನ ಮಾಡಿಬಿಟ್ಟು ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಪೂಜೆ ಮಾಡಿ ನಾವು ಇವತ್ತು ಗೌರವ ಅನ್ನ ಸಂತರ್ಪಣೆಯನ್ನ ಮಾಡಿದ್ದೇವೆ. ಇದು ಅವ್ರ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಆ ಹೊಟ್ಟೆ ಉರಿ ಏನಪ್ಪ, ಕಾಂಗ್ರೆಸ್ ಅವರು ಈ ಕೆಲಸ ಮಾಡ್ತಾವ್ರಲ್ಲ ಅಂತ ಹೊಟ್ಟೆ ಉರಿ ಪಡ್ಕೊಂಡು ಕೈನ ಇಸಿಕೊಂಡು ಕೂತವ್ರೆ. ನಮ್ ಸಿಕ್ತಿಲ್ವಲ್ಲ ಚಾನ್ಸು, ನಮ್ ಸಿಕ್ತಿಲ್ವಲ್ಲ ಚಾನ್ಸು, ನಮ್ ಸರ್ಕಾರ ಇರ್ಲಿಲ್ವಲ್ಲ, ನಮ್ ಸರ್ಕಾರ ಇರ್ಲಿಲ್ಲ ಅಂತ. ಏನ್ ಅವ್ರ ಮನೆ ಆಸ್ತಿನಾ? ಶ್ರೀರಾಮ ಯಾರ ಮನೆ ಆಸ್ತಿ ಅಲ್ಲ ರೀ? ಅಂತೂ ಇಂತೂ ಸಿಎಂ ಅವರ ಬಾಯಲ್ಲೂ ಕೂಡ ರಾಮನಾಮ ಹೊರಡ್ತಾ ಇದೆ. ತೋರಿಕೆಗೋ, ಜನಮೆಚ್ಚುಗೆಗೋ, ಸಮಾಜದ ಅಂಜಿಕೆಗೋ ಗೊತ್ತಿಲ್ಲ, ರಾಮ 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 ಜಪಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಮುಖ್ಯಮಂತ್ರಿಗಳ ಬಾಯಲ್ಲಿ ಕೊನೆಗೂ ರಾಮ ಅಂತ ಬಂತಲ್ಲಪ್ಪ, ರಾಮನ ಹೆಸರಲ್ಲಿ ರಾಜಕೀಯ ಅಂತ ಮಾತಾಡ್ತಾ ಇದ್ದ ಸಿಎಂಗೆ ಆರ್ ಅಶೋಕ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿನ್ನೆ ಒಂದು ದೇವಸ್ಥಾನಕ್ಕೆ ಹೋಗಿದ್ರಿ ತಾವು, ತುಂಬ ಸಂತೋಷದ ವಿಷಯ ಸ್ವಾಮಿ, ಆದರೆ ಒಡೆದಾಳೋ ನೀತಿಯನ್ನು ರಾಮನ ವಿಷಯದಲ್ಲಿ ವಿಸ್ತರಿಸಬೇಡಿ ತಾವು ಅಂಥೇಳಿ ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ.